ಎಕ್ಸೈಟಿಂಗ್ ನ್ಯೂಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಅದರಿಂದನೇ ನನಗೆ ಈ ಒಂದು ಅವಕಾಶ ಸಿಗ್ತಾ ಇರೋದು. ಸೊ ಡೆಫಿನೆಟ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಇದನ್ನ ಶೇರ್ ಮಾಡ್ಕೊಳ್ಳೇಬೇಕು. ಸೊ ಹಾಗೆ ತಗೋ ಅಂತ ಹೇಳ್ಬಿಟ್ಟು ಇವರು ನಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ರು, ಎಂಜಾಯ್ ಅಂತ. ಹೌದೌದು, ನಿಮ್ಮ ಪ್ರಜ್ಞಾ ಇನ್ನು ಒಂದು ಮಹಿಮಾ ಆಗಿ ಒಂದು ಶಾರ್ಟ್ ಫಿಲಮ್ ಅಲ್ಲಿ ಬರ್ತಾಳೆ. ಕ್ಯಾನನ್ ಪವರ್ ಶಾರ್ಟ್ G7X Mark II ತಗೊಂಡಿದೀವಿ. ನಾನೇನೋ ಒಂದು ದೊಡ್ಡ ಪೊಲಿಟಿಷಿಯನ್ ತರ ಮಾತಾಡ್ತಾ ಇದ್ದೀನಿ ಆಕ್ಚುಲಿ. ಗುಡ್ ಮಾರ್ನಿಂಗ್. ನಾ ಇವತ್ತು ಸ್ಯಾಟರ್ಡೇ 30 ಅಲ್ಲ, ಇವತ್ತು 31st ಜುಲೈ, ನಾಳೆಯಿಂದ ಹೊಸ ತಿಂಗಳು ಆಗಸ್ಟ್. ನಾವು ಇವಾಗ ಇಲ್ಲಿ ಸ್ಯಾಟರ್ಡೇ ಸಂಡೇ ಮತ್ತೆ ಮಂಡೇನು ರಜಾ, ಲಾಂಗ್ ವೀಕೆಂಡ್. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೇ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀವಿ. ಒಂದು ಸದ್ಯಕ್ಕೆ ಎಲ್ಲೋ ಹೋಗ್ತಾ ಇದ್ದೀವಿ ಒಂದ್ ಕಡೆ. ಲಾಸ್ಟ್ ವೀಕ್ ಎಲ್ಲ ವ್ಲಾಗ್ ಮಾಡಿರ್ಲಿಲ್ಲ, ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತಲ್ಲ, ಬಟ್ ತಲೆಯಲ್ಲಿ ತುಂಬಾ ಏನೇನೋ ವಿಷಯಗಳು ಇತ್ತು. ಸೊ ಹಾಗಾಗಿ ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಹೌದು, ಇವಾಗ ಹೌದು, ಇವಾಗ ಸದ್ಯಕ್ಕೆ ನಾವು ಬೆಸ್ಟ್ ಬೈಗೆ ಬಂದಿದೀವಿ. ಏನೋ ಒಂದು ತಗೋಬೇಕು ಅಂತ. ಏನು ಅಂತ? ಓಕೆ, ಕ್ಯಾಮ್ರಾ ತಗೊಳಕ್ಕೆ. ಏನು ಅಂತ ಹೇಳ್ತೀನಿ ಅಂತ ಹೇಳೋಷ್ಟು ಅವ್ನು ಹೇಳಾಯ್ತು. ಓಕೆ, ಅದನ್ನ ಇನ್ನೇನು ಹೇಳಿಯಕ್ಕೆ ಏನು ಇಲ್ಲ ಅಲ್ಲಿ. ಸೊ ಕ್ಯಾಮ್ರಾ ತಗೊಳಕ್ಕೆ ಬಂದಿದೀವಿ. ಇಷ್ಟು ದಿನ ನಾನು ಏನು ಬ್ಲಾಗ್ ಮಾಡ್ತಿದ್ದೆ ಅದೆಲ್ಲ ನಾನು ನನ್ನ ಫೋನಲ್ಲೇ ಮಾಡ್ಕೊಂತ ಇದ್ದೆ. ಸೊ ಇವಾಗ ಒಂದು ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಹೋಗೋಣ, ಒಂದ್ ಸ್ವಲ್ಪ ಒಂದು ಕ್ಯಾಮ್ರಾ ತಗೊಳ್ಳೋಣ, ಬೇಕು ಒಂದು ಕ್ಯಾಮ್ರಾ ಅಂತ ಅನ್ನಿಸ್ತು. ಫೋನಲ್ಲಿ ಏನಾಗ್ತಿತ್ತು ಅಂದ್ರೆ, ನಾನು ಇವಾಗ ಎಲ್ಲೇ ಹೋಗ್ಬೇಕಾದ್ರೂ ಅದರಲ್ಲೇ ವಿಡಿಯೋ ಮಾಡ್ತಾ ಇದ್ದೆ. ಸೊ ಯೂಶ್ವಲಿ ಏನಾಗ್ತಿತ್ತು, ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಾ ಇತ್ತು, ಆಮೇಲೆ ಸ್ಟೋರೇಜ್ ಎಲ್ಲ ಬೇಗ ಫುಲ್ ಆಗ್ಬಿಡ್ತಾ ಇತ್ತು. ಫೋನ್ ಇರೋ ಪರ್ಪಸ್ಗೆ ಅದು ಯೂಸ್ ಆಗ್ತಾ ಇರಲಿಲ್ಲ, ಬರೀ ವಿಡಿಯೋಸ್ ಮತ್ತೆ ಈ ತರದಕ್ಕೆ ಜಾಸ್ತಿ ಯೂಸ್ ಆಗಿ ಬೇಗ ಬ್ಯಾಟ್ರಿ ಎಲ್ಲ ಡ್ರೈನ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಇವಾಗ ಒಂದು ಕ್ಯಾಮ್ರಾ ಇದ್ರೆ ಒಳ್ಳೇದು. ಫೋನ್ ಏನಕ್ಕೆ ಇರೋದು, ಅದಕ್ಕೆ ಯೂಸ್ ಆಗುತ್ತೆ. ಕ್ಯಾಮ್ರಾ ಇದ್ರೆ ಸಪ್ರೇಟ್ ನಮ್ಗೆ ವ್ಲಾಗಿಂಗ್ ಈಸಿ ಆಗುತ್ತೆ, ವ್ಲಾಗ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕ್ಯಾಮ್ರಾ ತಗೊಳಕ್ಕೆ ಬಂದಿದೀವಿ ಬೆಸ್ಟ್ ಬೈಗೆ. ಅಲ್ಲ ರಿಯಾಂಜ್, ಯಾಕೆ ಹಾಗೆ ನೋಡ್ತಾ ಇದೀಯಾ, ಶಾಕ್ ಅಲ್ಲಿದ್ಯಾ? ಸೊ ಹಾಗೆ ತಗೋ ಅಂತ ಹೇಳ್ಬಿಟ್ಟು ಇವರು ನಮ್ಗೆ ಗ್ರೀನ್ ಸಿಗ್ನಲ್ ಕೊಟ್ರು, ಎಂಜಾಯ್ ಅಂತ. ಹೌದೌದು, ಸೊ ಹಾಗಾಗಿ ತಗೊಳ್ಳೋಣ ಅಂತ. ಇವಾಗ ನಾನು ಕಾರಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹೊರಗಡೆ ಮಳೆ ಬರ್ತಾ ಇದೆ, ಹೋಗಕ್ ಆಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಅಂದ್ರೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಕಾರಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಇನ್ನು ಒಂದು ಎಕ್ಸೈಟಿಂಗ್ ನ್ಯೂಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಅದೇನು ಎತ್ತ ಅಂತ ಹೇಳೋದನ್ನ ಅಲ್ಲಿ ಹೋಗಿ ಕ್ಯಾಮ್ರಾ ತಗೊಂಡ್ಬಂದು ಆಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೊ ಕೊನೆ ತನಕ ವಿಡಿಯೋ ನೋಡೋದನ್ನ ಮರಿಬೇಡಿ. ಅಂದ್ಕೊಂಡಿದ್ದು ಎರಡು ಶಾರ್ಟ್ ಲಿಸ್ಟ್ ಮಾಡಿದ್ದೆ, ಒಂದು ಸೋನಿ Z V1, ಇನ್ನೊಂದು ಕ್ಯಾನನ್ G7 Mark II ಅಂತ ಪವರ್ ಶಾರ್ಟ್. ಅದನ್ನ ಎರಡು ಶಾರ್ಟ್ ಲಿಸ್ಟ್ ಮಾಡಿದ್ವಿ, ಬಟ್ ಸೋನಿ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಕ್ಯಾನನ್ದೇ ಫೈನಲ್ ಮಾಡಿದ್ವಿ. ಅದಿದೆ ಇಲ್ಲಿ ಸದ್ಯಕ್ಕೆ. ಸೊ ನಾನು ತಗೋಬೇಕು ಅಂತ ಅನ್ಕೊಂಡಿದ್ವಿ ಇದೆರಡರಲ್ಲೇ, ಒಂದು ಐದರ್ ದಿಸ್ ಒನ್ ಅವ್ರ ಕ್ಯಾನನ್ ತಗೊಳ್ಳೋದು ಅಂತ. ಇದನ್ನು ಕಂಟೆಂಟ್ ಸ್ಮಾಲ್ ಈ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬ್ಲಾಗರ್ಸ್ಗೆ ಎಲ್ಲ ಯೂಸ್ ಆಗುವಂಥ ಕ್ಯಾಮ್ರಾನ ಇದೆ, ಎರಡೂ ಪಾಯಿಂಟ್ ಆ್ಯಂಡ್ ಜೂಮ್. ಫೈನಲಿ ಎರಡನ್ನು ನೋಡಿ ಇದು ಸಾಕು ಅಂತ ಹೇಳಿ ಇದು ಚೆನ್ನಾಗಿದೆ ಅಂತ ಕ್ಯಾನನ್ ಪವರ್ ಶಾರ್ಟ್ G7X Mark II ತೊಗೊಂಡಿದ್ದೀವಿ. ಹೆಂಗಿದೆ ಏನಿದೆ ಅಂತ ಆಮೇಲೆ ಮನೆಗೆ ಹೋಗ್ಬಿಟ್ಟು. ಸೊ ತಡಾ, ಮನೆಗೆ ಬಂದಾಯಿತು. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್ ಬ್ಯೂಟಿಫುಲ್ ಕ್ಯಾನನ್ ಪವರ್ ಶಾರ್ಟ್ G7 Mark II. Thank you.
So here is our camera, Canon G7X, and this comes with ondo idrelene next battery ide, obviously battery ide, and battery charger ide ashte, and idond tag kottidare side alli hakolakke bekidre. ಇದು ಸ್ಪೆಷಲಿ ಬ್ಲಾಗಿಂಗ್ ಕ್ಯಾಮ್ರಾ ಅಂತಲೇ ಇರೋದು, ಅಂದರೆ ಬ್ಲಾಗರ್ಸ್ಗೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಯೂಸ್ ಆಗೋ ಥರನೇ ಕಾಂಪ್ಯಾಕ್ಟ್ ಆಗಿ ಬಿಲ್ಡ್ ಮಾಡಿದ್ದಾರೆ. 20.1 ಮೆಗಾಪಿಕ್ಸೆಲ್ಸ್ ಇದೆ, ಹಾಗೆ 24mm ವೈಡ್ ಇದೆ, ಜೊತೆಗೆ ವೈಫೈ ಸರ್ಟಿಫೈಡ್ ಅಂದರೆ ವೈಫೈ ಕಂಪ್ಯಾಟಿಬಲ್ ಇದೆ. ಅಂದರೆ ಏನೇ ಒಂದು ನೀವು ಇವಾಗ ಅದರಲ್ಲಿ ತೆಗೆದಿರೋ ಫೋಟೋಸನ್ನು ನಿಮ್ಮ ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡಬೇಕು ಅಂದರೆ ವಿತೌಟ್ ಕೇಬಲ್ ಡೈರೆಕ್ಟ್ ವೈಫೈ ಥ್ರೂ ಇಂದ ವೈಫೈ ಥ್ರೂ ಟ್ರಾನ್ಸ್ಫರ್ ಮಾಡ್ಕೋಬೋದು ಈಸಿಯಾಗಿ ವಿತೌಟ್ ಎನಿ ಹ್ಯಾಸಲ್. ಸೊ ಸದ್ಯಕ್ಕೆ ಸ್ವಿಚ್ ಆನ್ ಮಾಡೋಣ. ಸೊ ಇದರಲ್ಲಿ ನಮಗೆ ವಿಡಿಯೋ ಮಾಡ್ಕೊಳಕ್ಕೆ ಈಸಿ ಆಗೋ ಥರ ಕ್ಯಾಮ್ರಾ ಈ ಥರ ಇದ್ರದ್ದು ಸ್ಕ್ರೀನ್ ಏನಿದೆ ಈ ಥರ ನಾವು ನೋಡಿಕೊಂಡು ಮಾಡ್ಕೋಬೋದು ಈಸಿಯಾಗಿ. ಆಬ್ವಿಯಸ್ಲಿ ಇವಾಗ ಟ್ರೈಪಾಡ್ ಇಲ್ಲ, ಟ್ರೈಪಾಡ್ ಇನ್ನೂ ಬಂದಿಲ್ಲ ನಮ್ಮದು. ಸೊ ಟ್ರೈಪಾಡ್ ಬಂದರೆ ಹಿಂಗೆ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಆರಾಮಾಗಿ. ಎನಿವೇಸ್ ಇಲ್ಲಿ ನಮ್ಮದು ಗಿಂಬಲ್ ಟ್ರೈಪಾಡ್ ಇದೆ, ಇದನ್ನು ಟ್ರೈ ಮಾಡಿ ನೋಡೋಣ ಹೆಂಗಾಗುತ್ತೆ ಅಂತ ವ್ಲಾಗ್ ಮಾಡೋಕ್ಕೆ. ಎಸ್, ಹಿಂಗೆ ಮಾಡಿ ಈ ಥರ ವಿಡಿಯೋ ಮಾಡ್ಕೋಬೋದು, ಈಸಿ ಆಗುತ್ತೆ. ಬೇರೆ ಎಲ್ಲ ಸೇಮ್ ನಮ್ಮ ಫೋನ್ ಥರನೇ ಅನಿಸುತ್ತೆ ಆ್ಯಕ್ಚುಲಿ. ಈ ಥರ ಸ್ಕ್ರೀನ್ ಕಾಣ್ತಾ ಇದ್ರೆ ದೊಡ್ಡದಾಗಿ ನಮಗೆ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ್ಯಂಡ್ ತುಂಬ ಕಾಂಪ್ಯಾಕ್ಟ್ ಆಗಿದೆ, ಹೆವಿ ಇಲ್ಲ, ತುಂಬ ಕ್ರಿಯೇಟರ್ ಯೂಟ್ಯೂಬರ್ಸ್ಗೆ ಯೂಸ್ ಆಗೋ ಥರ ವೆರಿ ಫ್ರೆಂಡ್ಲಿ ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ, ತುಂಬ ಏನು ಹೆವಿನೂ ಇಲ್ಲ ಆ್ಯಕ್ಚುಲಿ, ಈಸಿಯಾಗಿ ಮಾಡ್ಕೋಬೋದು, ತುಂಬ ಕಂಫರ್ಟೇಬಲ್ ಆಗಿದೆ. ಈ ಕ್ಯಾಮ್ರಾದು ಒರಿಜಿನಲ್ ಪ್ರೈಸು 699 ಕೆನಡಿಯನ್ ಡಾಲರ್ಸ್ ಇದೆ ಇಲ್ಲಿ. ಬಟ್ ಇದು ಇಲ್ಲಿ 13% ಟ್ಯಾಕ್ಸ್ ಇರೋದ್ರಿಂದ ಟ್ಯಾಕ್ಸು ಸೇರಿ ಆಲ್ಮೋಸ್ಟ್ 800 ಕೆನಡಿಯನ್ ಡಾಲರ್ ಆಗುತ್ತೆ. ಸೊ ಯಾರ್ಯಾವ್ರು ಬ್ಲಾಗರ್ಸ್ ಅವ್ರ ಕಂಟೆಂಟ್ ಕ್ರಿಯೇಟರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ, ನೀವು ಫೋನಲ್ಲಿ ಮಾಡ್ತಾ ಇದ್ದೀರಾ, ಒಂದೊಳ್ಳೆ ಕ್ಯಾಮ್ರಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ, ಸೊ ಡೆಫಿನೆಟ್ಲಿ ನೀವು ಕ್ಯಾನನ್ G7X ಆರ್ ಸೋನಿ ZV-1 ಎರಡನ್ನು ಕನ್ಸಿಡರ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಇದ್ರದ್ದು ವಿಡಿಯೋ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ, ಯಾವ ಥರ ಈಸಿ ಆಗುತ್ತೆ ಇದು ಯೂಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಹೆಂಗಿದೆ ಅನ್ನೋದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಏನಿದೆ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಇವಾಗ ವಿತ್ ಎಲ್ಲ ಹೊರಗಡೆ ಹೋದಾಗ ವಿಡಿಯೋ ಮಾಡಿಬಿಟ್ಟು ಇದ್ರದ್ದು ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ನಾನು ನಿಮಗೆಲ್ಲ ಒಂದು ಎಕ್ಸೈಟಿಂಗ್ ನ್ಯೂಸ್ ಇದೆ, ಏನೋ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ದೆ, ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳಿದ್ದೆ. ಅದೇನು ಅಂತ ಹೇಳಿದ್ರೆ, ಒಂದು ಹೊಸ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿದ್ದೀನಿ. ಅಂದರೆ ಇಲ್ಲೊಂದು ಡ್ರೀಮ್ಸ್ ಮೀಡಿಯಾ ಅಂತ ಒಂದು ಗ್ರೂಪ್ ಇದೆ, ಅದರ ಒಂದು ಮೇನ್ ಹೆಡ್ ಆಗಿರುವಂಥ ಕಿರಣ್ ಬಾರ್ತೂರ್ ಹಾಗೆ ಇನ್ನೊಬ್ಬರು ಪ್ರಭಾಕರ್ ರಾಯಪ್ಪ ಅಂತ ಅವರಲ್ಲಿ ಆ ಒಂದು ಡ್ರೀಮ್ಸ್ ಮೀಡಿಯಾ ಗ್ರೂಪಿಂದ ಇಲ್ಲಿ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಕೆಲವು ಥಿಂಗ್ಸನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಅಂದರೆ ಇವಾಗ ಸೆಲಿಬ್ರಿಟೀಸ್ಗಳನ್ನು ಲೈವ್ ಕರ್ಕೊಂಬರೋದಾಗಿರ್ಬೋದು ಅಥವಾ ಏನೇ ಒಂದು ಕಲ್ಚರಲ್ ಇವೆಂಟ್ ಮಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡಿ ಇಲ್ಲಿರೋ ಕನ್ನಡಿಗರನ್ನೆಲ್ಲ ಅವಾಗವಾಗ ಒಗ್ಗೂಡಿಸ್ತಾ ಇರ್ತಾರೆ. ಆ ಒಂದು ಗ್ರೂಪಿಂದ ಒಂದು ಪ್ರಾಜೆಕ್ಟ್ ನಾನು ಮಾಡ್ತಾ ಇದ್ದೀನಿ, ಒಂದು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೀನಿ. ಅವರೊಂದು ಶಾರ್ಟ್ ಫಿಲಮನ್ನು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಶಾರ್ಟ್ ಫಿಲಮಲ್ಲಿ ನನಗೂ ಒಂದು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಈ ಶಾರ್ಟ್ ಫಿಲಮ್ ಹೆಸರು ಬಂದುಬಿಟ್ಟು ಮಹಿಮಾ ಅಂತ. ಸೊ ಈ ಮಹಿಮಾ ಕ್ಯಾರೆಕ್ಟರ್ನೇ ನಾನು ಮಾಡ್ತಾ ಇದ್ದೀನಿ. ಈ ಶಾರ್ಟ್ ಫಿಲಮ್ ಏನಿದೆ ಮಹಿಮಾ ಅಂತ, ಅದರಲ್ಲಿ ಬರುವಂಥ ಮಹಿಮಾ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು, ನಾನು ಮಾಡ್ಬೋದು ಈ ಒಂದು ಕ್ಯಾರೆಕ್ಟರ್ನ ಅಂತ ಒಂದು ನನ್ನ ಮೇಲೆ ಒಂದು ಟ್ರಸ್ಟ್ ಇಟ್ಟು ಅವರು ಈ ಒಂದು ಪ್ರಾಜೆಕ್ಟನ್ನು ನನಗೆ ಕೊಟ್ಟಿದ್ದಾರೆ ಮಾಡಿ ಅಂತ. ಸೊ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅದೊಂದು ನನಗೆ ಸಿಕ್ಕಿದ್ದು. ಜೊತೆಗೆ ಇದರ ಡೈರೆಕ್ಟರ್ ಬಂದುಬಿಟ್ಟು ನವೀನ್ ಕುಮಾರ್ ಅಂತ, ಅವರು ಇಲ್ಲೇ ಕೆನಡಾದಲ್ಲೇ ಇರೋರು. ಎಲ್ಲ ಒಂದು ಆರ್ಟಿಸ್ಟ್ಗಳಾಗಿರ್ಬೋದು ಅಥವಾ ಏನೇ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲರೂ ಕೆನಡಾದಲ್ಲಿರೋರೇ. ಆ್ಯಂಡ್ ಈ ಒಂದು ಶಾರ್ಟ್ ಫಿಲಮ್ ಕಂಪ್ಲೀಟ್ ಆಗಿ ಕೆನಡಾದಲ್ಲೇ ಚಿತ್ರೀಕರಣ ಆಗುತ್ತೆ. ಆ್ಯಂಡ್ ಇದರ ಒಂದು ಟೈಟಲ್ ಲಾಂಚ್ ನಿನ್ನೆ ಆಯಿತು. ಈ ಟೈಟಲ್ ಲಾಂಚನ್ನು ನಮ್ಮ ಕನ್ನಡ ಸಿನಿಮಾದ ಒಂದು ಫೇಮಸ್ ಒಬ್ಬರು ಡೈರೆಕ್ಟರ್, ಈ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಹಾಗೆ ಇವಾಗ ರಕ್ಷಿತ್ ಶೆಟ್ಟಿ ಅವರು ಬರ್ತಾ ಇರುವಂಥ ಸಪ್ತ ಸಾಗರದ ಆಚೆಯಲ್ಲೂ, ಈ ಥರದ ಒಂದು ಮೂವಿಗಳನ್ನು ಡೈರೆಕ್ಟ್ ಮಾಡಿರುವಂಥ ಹೇಮಂತ್ ಎಂ ರಾವ್ ಅವರು ನಿನ್ನೆ ಇದರ ಟೈಟಲ್ ಲಾಂಚ್ ಹಾಗೆ ಒಂದು ಟೀಸರನ್ನು ರಿಲೀಸ್ ಮಾಡಿದ್ರು ನಿನ್ನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ.
ಇವರು ಆಕ್ಚುಲಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್. ಇವರು ನಮ್ಮ ಕನ್ನಡ ಸಿನಿಮಾದ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಹೇಮಂತ್ ಎಂಬರಾವ್ ಅಂತ. ಇವರಿಂದ ಒಂದು ಟೈಟಲ್ ಲಾಂಚ್ ಆಯಿತು ನೆನ್ನೆ. ಸೊ ಆ ಒಂದು ವಿಡಿಯೋನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ನೀವು ನೋಡ್ಬೋದು. ಸೊ ಈ ಒಂದು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಇದು ಇವಾಗ ಸಿಕ್ಕಿರೋದು ನನಗೆ, ನನ್ನ ಒಂದು ನನಗೆ ರೆಕಗ್ನೈಸೇಷನ್ ಸಿಕ್ಕಿದ್ದು ಯೂಟ್ಯೂಬ್ ಚಾನಲಿಂದ. ಸೊ ಅದರಿಂದನೇ ನನಗೆ ಈ ಒಂದು ಅವಕಾಶ ಸಿಗ್ತಾ ಇರೋದು. ಸೊ ಡೆಫಿನೆಟ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಇದನ್ನು ಶೇರ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡ್ಕೊತ ಇದ್ದೀನಿ. ಅದು ಯಾವಾಗ ರಿಲೀಸ್ ಆಗುತ್ತೆ ಏನು ಅದೆಲ್ಲ ಎಲ್ಲ ನೆಕ್ಸ್ಟ್ ನಾನು ಆಗ್ತಿದ್ದಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇರ್ತೀನಿ. ನನಗೆ ಈ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಹೇಗೆ ಸಪೋರ್ಟ್ ಮಾಡಿದಿರೋ ಹಾಗೆ ಈ ಒಂದು ಶಾರ್ಟ್ ಫಿಲಮ್ಗೂ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನೋಡಿ, ನಿಮ್ದೆಲ್ಲ ಒಂದು ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊತೀನಿ. ನಾನೇನೋ ಒಂದು ದೊಡ್ಡ ಪೊಲಿಟಿಷಿಯನ್ ಥರ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಎನಿವೇಸ್, ನನಗೆ ಇಷ್ಟು ಸಪೋರ್ಟ್ ಮಾಡಿರೋ ನೀವು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸು ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಡೆಫಿನೆಟ್ಲಿ ಡಿಸರ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದರ ಶೂಟಿಂಗ್ಸ್ ಆಗಿರ್ಬೋದು, ಇದೆಲ್ಲ ಇನ್ನೂ ಸ್ಟಾರ್ಟ್ ಆಗಬೇಕಷ್ಟೇ. ಸೊ ಇದೆಲ್ಲ ಆಗಿ ಯಾವಾಗ ರಿಲೀಸ್ ಆಗುತ್ತೆ ಅದೆಲ್ಲ ಅವಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ದಯವಿಟ್ಟು ನೋಡಿ, ಅದನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ. ನಿಮ್ಮ ಪ್ರಜ್ಞಾ ಇನ್ನೂ ಒಂದು ಮಹಿಮಾ ಆಗಿ ಒಂದು ಶಾರ್ಟ್ ಫಿಲಮಲ್ಲಿ ಬರ್ತಾಳೆ, ಅದನ್ನು ನೋಡಿ ಅಂತ ಹೇಳ್ತಾ. ಸದ್ಯಕ್ಕೆ ಐ ಥಿಂಕ್ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇವ್ರು ಇಲ್ಲಿ ಕಾಯ್ತಾ ಇದ್ದಾರೆ. ಆ್ಯಂಡ್ ನಾವು ಇವಾಗ ಸದ್ಯಕ್ಕೆ ಎಲ್ಲಿಗೂ ಹೊರಟಿದ್ದೀವಿ, ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ, ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇಲ್ಲ. ಅಲ್ಲ ರೇ, ಹಾಂ. ಸೊ ಸದ್ಯಕ್ಕೆ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸೊ ಈ ಶಾರ್ಟ್ ಫಿಲಮ್ ಹೆಸರು ಬಂದ್ಬಿಟ್ಟು ಮಹಿಮಾ ಅಂತ. ಒಂದು ಒಬ್ಬ ಹುಡುಗಿ, ಒಂದು ಹುಡುಗಿಯ ಒಂದು ಒಂದು ಎಕ್ಸೈಟಿಂಗ್ ನ್ಯೂಸ್ ಏನೋ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಅದು ನೆನ್ನೆ ಹೇಳಿದ್ದೆ ಆ್ಯಕ್ಚುಲಿ, ಬಟ್ ಇವತ್ತು ಸಾರಿ ಕಟ್ ಮಾಡು. ಅದೇನು ಅಂತ ಹೇಳಿದ್ರೆ, ನಾನು ಒಂದು ಹೊಸ ಪ್ರಾಜೆಕ್ಟ್ಗೆ